ನೋಡಿ ಸರ್, ನಿಮ್ ಬೂಟ್ ಮಿಂಚ ಹಾಗೆ ನಾನು ಪಾಲಿಶ್ ಮಾಡ್ಕೊಡ್ತೀನಿ. ಚಿನ್ನ ಗಿನ್ನ ಎಲ್ಲ ಬೇಡ ನೋಡು, ನಿನ್ನ ನಮ್ಮ ಮನೆ ಮಗಳು.
ಮಾಡ್ಕೊಂಡಿದ್ದೀರಾ? ಈ ನಿಮ್ ಋಣನ ನನ್ ಹೇಗ್ ತಾನೇ ತೀರಿಸ್ಲಮ್ಮ? ನೋಡಮ್ಮ, ಋಣ ಗಿಣ ಏನು ಇಲ್ಲ, ನಮಗೂ ಮಕ್ಕಳಿಲ್ಲ, ನೀನ್ ಇಷ್ಟ ದಿನ ನಮ್ಮ ಮನೆ ಮಗಳಾಗಿದ್ದೆ, ನೋಡು ಇದ್ ನಮ್ ನೆನಪಿಗೆ ನೀನೇ ಇಟ್ಕೊಂಡು ಸುಖವಾಗಿ ಹೋಗ್ಬ. ನಿನ್ ಗಂಡನಿಗೆ ಚೆನ್ನ ಬುದ್ಧಿ ಕಲಿಸ್ತೀನಿ, ಒಂದು ಕಲಿಸಿದ ಅಣ್ಣನಿಗೆ ಸರಿಯಾದ ದಾರಿ ತರ್ತೀನಿ. ನಡೆ ಮೂರು ಹೋಗೋಣ. ಯಾರ ಜೀವ ತಡೆಯುತ್ತೆ ಹೇಳು?
ಓದಿಸಿಕೊಂಡು ಹೋದ ನನ್ನ ತಂಗಿ ಇನ್ನೂ ಹೊರಬಾಗಲು ನಿಂತಿದ್ದಾಳಮ್ಮ. ಈ ನಿಮ್ಮ ಆಣೆ ಏನಿದೆ ತೆಗೆದುಕೊಂಡು ಈ ನಿಮ್ಮ ಸೈಕಲ್ ಅನ್ನ ಬರ್ಮಾಡ್ಕೊಮ್ಮ. ಹೌದಾ, ಸೈಕಲ್ ಅನ್ನ ಮನೆ ಕರ್ಕೊಂಡು ಬಂದಿದೀಯಾ ರಘು? ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಕಣ. ಎಲ್ಲೋ ಶಕಿಲ, ಶಕು ಸಕಿಲ, ತಂದೆ ಸತ್ತ ಸ್ವರ್ಗದಲ್ಲಿ ನಮ್ಮ ಇನ್ನೇನು ಬರ್ಬೇಕಮ್ಮ ನೀನು ತಂದೆ? ಅಪ್ಪ, ಪ್ರತಿ ತಿಂಗಳು ನಿಮ್ಗೆ 5,000 ರೂಪಾಯಿ ಹಣ ಕಳಿಸಿದಾಗ ಯಾರಿಗೋಸ್ಕರ ಕೊಡ್ತೀರಿ? ಅದು ಯಾರಿಗೋಸ್ಕರ ಬರ್ತೀರಮ್ಮ? ಏನಪ್ಪ ಅಪರೂಪಿಗೆ ನನ್ನ ಮಗ ಎಲ್ಲ ಹೋಗಿದ್ದ ಅಂತ ತಿಳ್ಕೊಂಡು ಇವತ್ತು ಮನೆಗೆ ಬಂದಿದ್ದಾನೆ ಅಂತ ನಾನು ಸಂತೋಷ ಪಡ್ತಾ ಇದ್ರೆ ಏನಪ್ಪ ನೀನು ಪ್ರತಿ ತಿಂಗಳು ನನಗೆ 5,000 ಕಳಿಸ್ತಿದ್ಯಾ? ಯಾಕೆ ಇಷ್ಟ ಸುಳ್ಳು ಹೇಳ್ತಾ ಇದೀಯಾ? ಏನ್ ಹೇಳ್ತಿದ್ಯಮ್ಮ ಹಂಗಾದ್ರೆ ನಾನು ಕಳಿಸಿದಾನ ಒಂದ್ಸತ ನಿಮ್ಗೆ ಮುಟ್ಲಿಲ್ವ? ಇಲ್ಲಪ್ಪ, ನೀನು ಕಳಿಸಿದ್ದು ನನ್ನ ಕೈಗೆ ಮುಟ್ಟಿಲ್ಲ ಕಣ. ಓ, ಹಾಗಾದ್ರೆ ನಾನು ಕಳಿಸಿದಾನ ಎಲ್ಲೋಯ್ತು? ಎಲ್ಲ ಬನ್ನಿ, ಇಲ್ಲೇ ಹೇಳ್ತೀನಿ. ಓ ರಘುವೀರ, ಓ ರಘುವೀರನೇ ನನಗೆ ಮನ್ನಗೆ ಬಂದು ನನಗೆ ಕೊರೆ ಅಂತೆ ವಂಚಕ. ವಂಚಕ ಇರೋದು ಪಂಚವಳೆಯಲ್ಲಿ ಗೊತ್ತಾಗುತ್ತೆ. ನೋಡಿದ್ರೆ ಈ ಏನೋ ಆಪತ್ನ ನಮ್ ತಲೆ ಮೇಲೆ ಹಾಕೊಂಡಿದೆ. ನಡೀರಿ ಬರ್ಲಿ, ಇಲ್ಲಿ ಸೈನ್ ಮಾಡಿರ್ ನೀವೇನಾ? ಇಲ್ಲ ಸರ್. ಮತ್ತೆ ಹಣ ತಗೊಂಡಿದ್ದೀರಲ್ಲ ಇಲ್ಲಿ? ಇಲ್ಲ ಸರ್. ಇದು ಇಲ್ಲಿ ಸೈನ್ ಮಾಡಿದ್ದೀರಲ್ಲ ಮೇಡಮ್? ಸೈನ್ ಮಾಡಿ. ಇಲ್ಲಿ ಯಾರು ಮೇಡಮ್ ಸೈನ್ ಇಲ್ಲಿ ಮಾಡಿದ್ರಲ್ಲ? ದಿಲೀಪ್ ಅನ್ನೋರು ಯಾರು? ನಾನು ಸರ್. ಹೌದಾ? ಇಲ್ಲಿ ವೀಕ್ನೆಸ್ ಸೈನ್ ಮಾಡಿದಾರಲ್ಲ ನೀವು, ನೋಡಿ ನಿಮ್ದೇನಾ? ಹಣ ಹಣ ಯಾರು ತಗೊಂಡಿದ್ದಾರೆ ಸೈನ್ ಮಾಡ್ಬಿಟ್ಟು? ಯಾರು? ಹೌದಾ ಸರ್? ಸ್ವಲ್ಪ ನಿಮ್ಮ ಚಾಯೆ ಮೇಡಮ್ ಅವ್ರ ಕೈಲಿ ಸ್ವಲ್ಪ ಸೈನ್ ಮಾಡಿಸ್ತೀರಿ ಇಲ್ಲಿ. ನನಗೆ ಸೈನ್ ಬರಲ್ಲ ಸರ್, ನನ್ಗೆ ಎಪ್ಪಟ್ಟು. ಮೇಡಮ್ ಇಲ್ಲಿ ಸೈನ್ ಇದೆ ಮೇಡಮ್, ಒಂದು ಸ್ವಲ್ಪ ಸೈನ್ ಮಾಡ್ತೀರಿ ನಮ್ಗೆ ಕೈ ಚಾಲ್ದ ತೋರಿಸಲ ಮೇಡಮ್. ಸೈನ್ ಮಾಡಿ, ಇದು ಪರೀಕ್ಷೆ ಆಗಲಿ ಅವ್ರಿಗೆ. ರಘುವರ, ನಾನು ಬಂದಿದ್ದೀನಿ, ನಾನು ಇಲ್ಲಿ ಬಗೆಹರಿಸ್ತೀನಿ, ನೀನು ಸುಮ್ಮನೆ ಇರಿ. ಮೇಡಮ್ಮ ಸೈನ್ ಮಾಡಿ, ಇಲ್ಲ ಕೈ ಚಾಲ್ದ ತೋರಿಸ್ಬೇಕಾಗುತ್ತೆ. ಸೈನ್ ಮಾಡಿ ಹೇಳಿ. ಏ ಕೊಡ್ತೇ
ನೋಡಿ ಎರಡು ಮ್ಯಾಚ್ ಆಗಿದೆ ಸೈನ್ದು ಮ್ಯಾಚ್ ಆಗ್ತಿದೆ ಫೋರ್ ಟ್ವೆಂಟಿ ಚೆಕ್ ಮಾಡು ನಡೆದು ಹೋದ ಕಡೆ
ಕಿರಣಗಳನ್ನು ನೆನೆದು ಒತ್ತರಾಗುವುದೆ. ಗಂಟೆ ಮೂರಾಯಿತು, ಹೋಗು ಬೆಳಿಗ್ಗೆ ಹೋಗು. ಅಯ್ಯ ದೇವರೇ, ನಿದ್ದೆ ಮನೆ ಕಾಲದಿಂದ ನಿದ್ದೆ ಬರ್ತಿಲ್ಲ, ಏನ್ ಮಾಡ್ಲಿ? ನಿದ್ದೆ ಬರಲಿ ಮನೆಯಲ್ಲೇ ಬೇಕು. ನನ್ನ ಸರ್ವಸ್ವನ್ನೆಲ್ಲ ಕಳ್ರು ಗೋಚ್ಕೊಂಡು ಹೊರಟದ್ರು, ಎಲ್ಲಿಂದಪ್ಪ ತಂದ್ಕೊಳ್ಳಿ? ಅಜ್ಜಿ ಮನೇಲಿಸ್ಕೊಡಪ್ಪ. ಅಜ್ಜಿ ಮನೇಲಿ ಏನ ಅನ್ನ ಇದೆಯಪ್ಪ, ಆದ್ರೆ ಅಜ್ಜಿ ಮನೇಲಿ ಅನ್ನ ನಮ್ಗೆ ಕೊಡೋದಿಲ್ಲಪ್ಪ. ಅಪ್ಪ ನೀವು ಕೇಳಿದ್ರೆ ಖಂಡಿತ ಕೊಡ್ತಾರಪ್ಪ. ಅಜ್ಜಿ ಈಗ ಊಟ ಮಾಡ್ತಾ ಇರ್ತಾರೆ. ಆಯ್ತಪ್ಪ ಕೇಳ್ತೀನಿ, ಕೊಟ್ಟರೆ ನಿನ್ ಪುಣ್ಯ ಕೊಡೋದೇ ನಮ್ ಕರ್ಮ. ಅಮ್ಮ ಬಾಪ, ಅಮ್ಮ ಅಮ್ಮ ಮಗು ಹಸು ಹಸು ಅಂತ ಹೇಳ್ತಾರೆ, ಒಂದಿಡೀ ಅನ್ನ ಕೊಡಮ್ಮ. ಯಾಕಪ್ಪ ಅಷ್ಟೊಂದು ಬೇಡ್ಕೊಂತೀಯ? ಯಾಕೋ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಏನಮ್ಮ ಒಂದು ದಿನ ಉಪವಾಸ ಇದ್ದೊತ್ತಿಗೆ ಇಷ್ಟೊಂದು ಸಂಘ ಆಯ್ತದ್ರೆ ಅವನ್ಗ? ಮೂರು ದಿನ ಬಿದ್ದು ಹಸಿದು ಬಂದು ತಂಗಿಗೆ ಒಂದು ಇಡೀ ಅನ್ನಕ್ಕಾಗ್ತಿಲ್ಲ. ತಿಳಿದವನಾದ್ರೆ ಇವನೇ ಈ ಕೆಲಸ ಮಾಡೋನಲ್ಲ. ಏನಮ್ಮ ನೋಡು ಇನ್ನೊಂದು ಸರಿ ನೀವ್ ನನ್ನ ಬಗ್ಗೆ ಈಗೆಲ್ಲ ಮಾತಾಡಿದ್ರೆ ಸರಿ ಹೋಗೋದಿಲ್ಲ. ಮೊದ್ಲು ಅವನ ಕ್ಷಮ ಕೇಳು. ಆ ಮಾತು ನಿಜಮ್ಮ, ನಾನು ಕ್ಷಮ ಕೇಳ್ಬೇಕವನು. ನಾನು ಹೋಗಿದ್ದೀರ ಎಂಟು ಮಾತು ಕೇಳ್ಕೊಂಡು ನಿನ್ಗೆ ಅನ್ಯಾಯ ಮಾಡ್ಬಿಟ್ಟೆ. ಬರೋ ತಂಗಿನ ಮನೆಯಿಂದ ಆಚೆಗತ್ತೆ ಎತ್ತು ತಾಯಿನ ಒಂದಿಡೀ ಅನ್ನಕ್ಕಾಗಿ ಗೋಳಾಡಿಸ್ತೆ. ಜನ್ಮ ಕೊಟ್ಟ ತಂದೆಯನ್ನು
ನಿನ್ನ ತಂದೆ ತಾಯಿ ಅಲ್ಲ ಎಲ್ಲ ರಘುವೀರಕ್ಕನಪ್ಪ ನನ್ನ ಮೇಲೆ ಸೇರಣ ನನ್ನ ಮಗ ಮೇಲೆ ತಿಳ್ಕೊಬೇಕಣ ನಾನೇನ್ ಬರ್ತೇನೆ ಈ ನನ್ನ ಕಟ್ಟ ನುಡಿಗಳಿಂದ ಇನ್ನು ಮನಸ್ಸು ಬೇಜಾರಾಗಿರ್ಬೋದು ನಾನು ಕ್ಷಮಿಸೋಣ ರಘು ನೋಡಪ್ಪ ಈ ಸಂತೋಷದಲ್ಲಿ ನೀನ್ ಎತ್ತಿ ಇದ್ದಿದ್ರು ಚೆನ್ನಾಗಿರ್ತಿತ್ತು ದಿಲೀಪ ಕೇವಲ ಫ್ರೆಂಡ್ಸ್ ಅವಾಸ ನಾನು ನನ್ನ ಹೆಂಡತಿನ ಖಂಡಿತ ಜೀವನ ಪರ್ಯಂತ ಚಿಂತೆಗೆ ಸಕೊಳ್ತೀನಿ ಕಣ ನನ್ನನ್ನು ಕ್ಷಮಿಸು ಎಷ್ಟು ಯಾವುದಿಂದ ತಪ್ಪಾಗಲ್ಲ ನಿಮ್ಗೆ ಹೇಗೋ ಒಳ್ಳೆ ಬುದ್ಧಿ ಬಂತಲ್ಲ ನನಗೆ ಅಷ್ಟೇ ಸಾಕು ಕಣ್ರಿ ಇರಲಿ ಶಕಿಲ ಅದೊಂದು ಕೆಟ್ಟಗಳಿಗೆ ನೀ ನನ್ನ ಭಾಗ್ಯ ದೇವತೆ ನೀ ನನ್ನ ಅರ್ಧಕ್ಕೆ ಕಣೆ ಕೇವಲ ಸ್ನೇಹಿತರ ಮಾತು ಕೇಳಿ ನನ್ನ ಜೀವನ ನಾನೇ ಹಾಳು ಮಾಡಿಕೊಂಡೆ ಇವಾಗ ಗೊತ್ತಾಗಿದೆ ನೀನೇನು ನನ್ನ ಜೀವನ ಏನು ಅಂತ ರಘು ನೋಡಪ್ಪ ಈ ಸಮಯದಲ್ಲಿ ನೀನ್ ಅದಕ್ಕೆ ನಾ ಬಿಡಿಸ್ಕೊಂಬಾರೋ ಅಮ್ಮ ಆಯ್ತಮ್ಮ ನೀ ಹೇಳ್ದಂಗೆ ಕೇಳ್ತೇನೆ ರಘುವೀರ ದಯವಿಟ್ಟು ಈ ಅತ್ತಿಗೆನ ಎಲ್ಲ ತಪ್ಪುಗಳನ್ನ ಕ್ಷಮಿಸ್ಬಿಟ್ಟು ಬಾಯಿ ತುಂಬ ತಾಯಿ ಸ್ಥಾನದಲ್ಲಿ ಅತ್ತಿಗೆ ಅಂತ ಒಂದೇ ಒಂದ್ ಬಾರಿ ಕರಿಯಪ್ಪ ಅಷ್ಟೇ ಸಾಕು ನೀವು ನನ್ನಲ್ಲಿ ಕ್ಷಮೆಗಬಾರ್ದು ಯಾಕಂದ್ರೆ ನನ್ನ ತಾಯಿ ಸಮಾನ ನೀನು ನಿನ್ನ ತಪ್ಪು ನಿಂಗ ಅರ್ವಾಗಿದ್ರೆ ಇಷ್ಟೆಲ್ಲ ಜನ ಇರುವಾಗ ಈ ನಿನ್ನ ಮೈದನ ನಿರಪರಾಧ ಅಂತ ಹೇಳ್ಬಿಡಮ್ಮ ಅದನ್ನ ಕೇಳಿ ನಿನ್ನೇನಾಯ್ತೀನಿ ಒಂದೇನು ಅತಿಯಾಗಿ ಯಾವುದಕ್ಕೂ ಆಸೆ ಪಡಬಾರ್ದು ತನ್ನ ಗಂಡನೇ ಎಲ್ಲ ಸರ್ವಸ್ವ ಅಂತ ತಿಳ್ಕೊಬೇಕು ಅತ್ತೆ ಮನೆಗೆ ಕೀರ್ತಿ ತಂದ್ಕೊಟ್ಟು ಹೋಸಲು ತುಳಿದ ಮೇಲೆ ಯಾವುದೇ ಕೆಟ್ಟ ಕೆಲಸಕ್ಕೂ ಕೈ ಹಾಕ್ಬಾರ್ದು ಒಂದು ವೇಳೆ ಅದಕ್ಕೆ ಉದಾಹರಣೆ ಈ ಹೆಣ್ಣು ಬೇಡ ರಘು ತುಂಬಾ ಒಳ್ಳೆಯವನು ಬಾಯಿ ತುಂಬ ತಾಯಿ ತಮ್ಮಲ್ಲಿ ಅತ್ತಿಗೆ ಅಂತ ಕರೆದ್ರು ಕೂಡ ಕಾಮದ ಮುಪ್ಪಿನಲ್ಲಿ ಯಾವುದು ಆ ವಿಧಿ ನನಗೆ ಬಿಡಲಿಲ್ಲ ರೇಣುಕ ಜೀವನವೇ ಬೇಸತ್ತು ಪ್ರಾಣ ಕಳ್ಕೋಬೇಕು ಅಂತ ಹೋದ ಒಳಗಾರಿ ಬಿದ್ದಾಗ ಭಗವಂತನನ್ನ ಪಚಾವ್ ಮಾಡ್ದ ಅಲ್ಲಿ
ಆಶ್ರಮದಲ್ಲಿ ನಾನು ಉಳ್ಕೊಂಡಿದ್ದೆ. ಸರಿ, ಎಲ್ಲರನ್ನು ಕಾಣ ಭಾಗ್ಯ ಇವತ್ತಾರು ಸಿಕ್ತಲ್ಲ. ಅಂತೂ ಈ ನಮ್ಮ ಸಂಸಾರ ಮತ್ತೆ ಒಂದಾಯ್ತಲ್ಲ. ಅಮ್ಮ ಅಪ್ಪ ಹೇಳಿದಂತೆ ರಕ್ತ ಮಂಗಲ ಮಾಡಿಸಿಕೊಂಡು ಅವ್ರ ಕೈಯಿಂದ ಈ ನಿಮ್ ಕೊರಳು ಕಟ್ಟಿಸ್ತೀನಿ. ತಗೊಳಪ್ಪ. ರಘು, ನಿಜವಾಗ್ಲೂ ಇವತ್ತು ನನ್ನ ಸತ್ಪುತ್ರ ಅಂತ ಒಪ್ಕೋತಾ ಇದ್ದೀನಿ ಕಣೋ. ಯಾಕೆಂದ್ರೆ ಅವತ್ತು ನಾನು ಏಳಾಗಿ ನೋಡ್ಕೊಂಡು ಅಮ್ಮನ ಕೊರಳಿಗೆ ಮಾಂಗಲ್ಯವನ್ನ ಮಾಡಿಸ್ಕೊಂಡ್ಬಂದಿದ್ಯಾ. ನಿಜವಾಗ್ಲೂ ನನ್ನ ಸತ್ಪುತ್ರ ಕಣ. ರೇಣುಕಾ ತಾಳಿ ತಾಳಿ ಉನ್ನತ ತಾಳಿ, ತಾಳಿ ತಾಳಿ ಉನ್ನತ ತಾಳಿ, ಮಣ್ಣಿನ ಬಾಳು ಜಗಿದುವೇ ಬೇರಿ, ಇದುವೇ ಬೇರಿ, ಇದುವೇ ಬೇರಿ. ಜೇನು ಗೂಡಿನಂತೆ ತಾಯ ಮಮತೆಯೊಂದುವೇ ನಮಗಿರುತ್ತೆಯು, ತಾಯ ಮಮತೆಯೊಂದುವೇ ನಮಗಿರುತ್ತೆಯು. ಹಿರಿಯರ ನುಡಿದತ್ತದೆ ಬಾಳಿದ ಬೆಳಕು ಬಾಳು ನಾಳು ಬೆಳಕು.